ಈ ಕಿರುಚಿತ್ರ ರಸ್ತೆ ಅಪಘಾತಗಳ ಕಾರಣ ಹಾಗೂ ಪರಿಣಾಮಗಳ ಬಗ್ಗೆ ತಿಳಿ ಹೇಳುವ ಒಂದು ವಿನೂತನ ಪ್ರಯತ್ನ. ಖಂಡಿತವಾಗಿಯೂ ಇದು ನೋಡಿ ಮರೆಯುವಂಥದ್ದಲ್ಲ. ತಿಳುವಳಿಕೆ ಹೊಂದಿದವರು ಇತರರೊಂದಿಗೆ ನಮ್ಮ ಚಿತ್ರದ ಉದ್ದೇಶಗಳನ್ನು ಹಂಚಿಕೊಂಡರೆ ನಮ್ಮ ಶ್ರಮ ನಿಜಕ್ಕೂ ಸಾರ್ಥಕ. ನಾವು ನಿರೀಕ್ಷೆ ಮಾಡದೇ ಇರೋ ಸಂದರ್ಭದಲ್ಲಿ ನಿರೀಕ್ಷೆನೇ ಇಲ್ಲೇ ಇರೋ ಜಾಗದಲ್ಲಿ ಸೇರಿದೀವಲ್ವಾ? ಜೀವನನೇ ಹೀಗೆ, ನಿನ್ನೆ ಎಲ್ಲೋ, ಇವತ್ತೆಲ್ಲೋ, ನಾಳೆ ಅನ್ನೋದು ಇದೆಯೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ಬದುಕು ಯಾರೂ ನಿರೀಕ್ಷೆ ಮಾಡದೇ ಇರೋ ರೀತಿಯಲ್ಲಿ ಟರ್ನ್ ತಗೊಂಡ್ಬಿಡುತ್ತೆ. ತಿಳಿದವರು ಒಂದು ಮಾತು ಹೇಳ್ತಾರೆ, ಸಮಯಕ್ಕೆ ತುಂಬ ಮಹತ್ವ ಇದೆ, ಒಂದೊಂದು ಕ್ಷಣಕ್ಕೂ ತುಂಬ ಬೆಲೆ ಇದೆ. ಅಂಥ ಸಮಯಕ್ಕೆ ನಾವು ಮೌಲ್ಯ ತಂದುಕೊಡ್ಬೇಕು. ಶಿಸ್ತು, ಸಂಯಮ, ಎರಡು ನಮ್ಮ ಬದುಕಿನ ಅಗತ್ಯಗಳು. ಪ್ರಯಾಣದ ಸಂದರ್ಭದಲ್ಲಿ ಶಿಸ್ತು, ಸಂಯಮ ಈ ಎರಡನ್ನು ಸರಿಯಾಗಿ ಪಾಲಿಸದೇ ಇದ್ದರ ಒಂದು ಫಲನೇ ಈ ಅಪಘಾತ. ಅಪಘಾತಕ್ಕೊಳಗಾದವ್ರಿಗೂ ಅವರ ಹತ್ತಿರದವ್ರಿಗೂ ಎಷ್ಟೊಂದು ನೋವು, ಯಾತನೆ. ಇಂತಹ ದುಸ್ಥಿತಿನ ನಿವಾರಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಸಾಧ್ಯ. ಶಿರಾಯ ತಸ್ಮೈ ನಮಃ. ಹೆಲ್ಮೆಟ್ ಧಾರಣೆಯ ಪ್ರಾಮುಖ್ಯತೆ. ರಸ್ತೆ ಅಪಘಾತಗಳಿಂದ ಉಂಟಾಗುವ ಬಹುತೇಕ ಸಾವುಗಳಿಗೆ ವಾಹನ ಸವಾರರ ತಲೆಗೆ ಬೀಳೋ ಮಾರಣಾಂತಿಕ ಪೆಟ್ಟೇ ಕಾರಣ. ಹಾಗೇನೆ ಇಂಥ ಅಪಘಾತಗಳು ಉಂಟಾಗೋದು ದ್ವಿಚಕ್ರ ವಾಹನ ಸವಾರರಿಗೆ ಅನ್ನೋ ಅಂಶನ ನಾವೆಲ್ಲರೂ ಗಮನಿಸಬೇಕು. ನಮ್ಮ ಭಾರತದಲ್ಲಿ ಹೆಲ್ಮೆಟ್ ಧಾರಣೆಗೆ ಸಂಬಂಧಪಟ್ಟ ಹಾಗೆ ಏಕರೂಪದ ಕಾನೂನಿಲ್ಲ. ಕೆಲವು ರಾಜ್ಯಗಳಲ್ಲಂತೂ ಭೀಕರ ಅಪಘಾತಗಳು ನಡೀತಾನೆ ಇದ್ರೂ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಧಾರಣೆ ಕಡ್ಡಾಯ ಇಲ್ಲ. ಇದು ದುರಂತ, ಆದರೂ ಸತ್ಯ. ಕೆಲವು ರಾಜ್ಯಗಳಲ್ಲಿ ಚಾಲಕರಿಗೆ ಮಾತ್ರ ಹೆಲ್ಮೆಟ್ ಧಾರಣೆ ಕಡ್ಡಾಯ ಅನ್ನೋ ಕಾನೂನಿದೆ. ಕೆಲವೇ ಕೆಲವು ರಾಜ್ಯಗಳು ಚಾಲಕರಿಗೂ ಹಿಂಬದಿಯ ಸವಾರರಿಗೂ ಹೆಲ್ಮೆಟ್ ಧಾರಣೆ ಕಡ್ಡಾಯ ಅನ್ನೋ ಕಾನೂನಿಗೆ ಬದ್ಧವಾಗಿದೆ. ಹೆಲ್ಮೆಟ್ ಧಾರಣೆ ಎಷ್ಟು ಮುಖ್ಯ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಐಸು ಹೇಗುಂಟು? ಐಸು ಕೋಲ್ಡ್ ಉಂಟು. ಅಲ್ಲ, ಐಸು ಕೋಲ್ಡ್ ನಮಸ್ಕಾರ ಮರ, ಹೇಗಿದ್ದೆ? ಚೆನ್ನಾಗಿದ್ದೀನಿ ಬಾಸ್. ಅಲ್ಲ ಬಾಸ್, ಬೈಕ್ ಓಡಿಸೋವಾಗ ನೀವು ಮಾತ್ರ ಹೆಲ್ಮೆಟ್ ಹಾಕೊಂಡ್ರೆ ಸಾಕಾ? ನಿಮ್ ಶ್ರೀಮತಿ ಅವ್ರ ತಲೆ ಬಗ್ಗೆ ನಿಮಗ್ ಚಿಂತೆನೆ ಇಲ್ವಾ? ಸ್ವಲ್ಪ ಅವ್ರ ಸೇಫ್ಟಿ ಬಗ್ಗೆ ಕಾಳಜಿ ಮಾಡಿ ಬಾಸ್. ಎಂತ ಪಿರಿಪಿರಿ ಮರ ನಿಂದು, ಸೇಫ್ಟಿ ಅಂತ ಸೇಫ್ಟಿ ಮಂಡೆ ಸಮ ಉಂಟೆ ನಿನ್ಗೆ? ಅಲ್ಲ ಮರ, ಗಾಡಿ ಓಡಿಸೋನು ಹೆಲ್ಮೆಟ್ ಹಾಕೊಳ್ಬೇಕು ಅಂತ ಕಾನೂನು ಉಂಟು.
ಅವ್ರ ಹಿಂದೆ ಕೂತವ್ರು ಮುಂದೆ ಕೂತವ್ರು ಹೆಗ್ಲ ಮೇಲೆ ಕೂತವ್ರಿಗೆಲ್ಲ ಹೆಲ್ಮೆಟ್ ಹಾಕ್ಬೇಕು ಅಂತ ಕಾನೂನು ಉಂಟಾ? ಓಯ್, ಕಾನೂನು ಮನೆ ಹಾಳಾಗ್ಲಿ ಮಾರರೆ. ಹೆಲ್ಮೆಟ್ ಹಾಕಿದ್ರೆ ನನ್ನ ಹೇರ್ ಸ್ಟೈಲ್ ಎಲ್ಲ ಹಾಳಾಗುದಿಲ್ವಾ? ನೋಡಿ ಜನ ಎಲ್ಲ ನನ್ನ ಆಡ್ಕೊಂಡು ನಗುದಿಲ್ವಾ ಮಾರರೆ? ಐಸು, ಚಿಂತಿಸ್ಬೇಡ ಮರಾಠಿ, ನಿನ್ನ ತಲೆ ಕೂದ್ಲು ಹಾಳಾಗೋದಕ್ಕೆ ನಾನ್ ಬಿಡೋದಿಲ್ಲ. ಫ್ಯಾಷನ್ ಜೊತೆ ನಂದು ನೋ ಕಾಂಪ್ರಮೈಸ್. ಐಸು, ನಿನಗೆ ಎಂತ ಚಪ್ಪಲ್ ಬೇಕು ನೋಡು, ಆಮೇಲೆ ಬಂದ್ ತಗೊಳ್ಳುವ. ಬಾಸ್, ಗಾಡಿ ಯಾಕೆ ಲಾಕ್ ಮಾಡ್ತಾ ಇದ್ದೀರಾ? ಗಾಡಿ ಎಂತ ಕ್ಲಾಕ್ ಮಾಡುದಾ? ಅಯ್ಯೋ ಕೊರಗಜ್ಜ, ಎಂತ ಪೂರ್ಣ ಪ್ರಶ್ನೆ ಕೇಳುದು ಮರಯ್ಯವ. ಸೇಫ್ಟಿ ಮರ, ಸೇಫ್ಟಿಗೆ ಅಲ್ಲ, ಗಾಡಿ ಲಾಕ್ ಮಾಡ್ಲಿಲ್ಲ ಅಂತಂದ್ರೆ ಕಳ್ಳರು ಕದ್ದುಕೊಂಡು ಹೋಗುದಿಲ್ವಾ? ಐಸು ಬಾಸ್, ನೀವೆಲ್ಲಾದ್ರೂ ಹೋಗುವಾಗ ಮನೇನು ಲಾಕ್ ಮಾಡ್ತೀರಾ? ಓ ಕಟ್ಟಿಲ ದುರ್ಗಾ ಪರಮೇಶ್ವರಿ, ಈ ಗುಡ್ಡದ ಬತ್ತ ನನ್ನ ಬೆನ್ನು ಬಿಡ್ಲಿಕ್ಕಿಲ್ಲ ಮರಾಯ್ತಿ. ಆ ಎಂತದ್ದು ನಿಂದು ಪಿರಿಪಿರಿ? ಅಲ್ಲ, ಮನೆಗೆ ಬೀಗ ಹಾಕದೆ ಹಾಗೆ ಹೋಗಲಿಕ್ಕೆ ನಾನಂತ ಲೂಸಾ? ಹಾಗೆ ಹೋದ್ರೆ ಕಳ್ಳರು ಬಂದು ಮನೆ ಸಾಮಾನು ಎತ್ತುಕೊಂಡು ಹೋಗುದಿಲ್ಲ ಮರೆಯ. ಸೇಫ್ಟಿ ಮುಖ್ಯ ಮರೆ, ಸೇಫ್ಟಿ. ಅಲ್ಲ ಬಾಸ್, ವ್ಯಾಲ್ಯೂಬಲ್ಸ್ ಇಟ್ಟಿರೋ ಮನೆ, ನಮ್ಮನ್ನ ಹೊತ್ಕೊಂಡು ಹೋಗೋ ಗಾಡಿನ ಸೇಫ್ ಮಾಡ್ಬೇಕು ಅಂತ ಏನ್ ಕಾನೂನು ಇದ್ಯಾ? ಲಾಕ್ ಆಗದೆ ಇರೋ ಗಾಡಿ ಕಳೆದು ಹೋದ್ರೆ ಮತ್ತೆ ಕೊಳ್ಬೋದು. ಮನೇಲಿರೋ ವಸ್ತುಗಳು ಕಳವಾದ್ರೆ ಅವನ್ನೂ ಕೊಳ್ಬೋದು. ಇವುಗಳ ಸೇಫ್ಟಿ ಬಗ್ಗೆ ನಿಮ್ಗೆ ಎಷ್ಟೊಂದು ಕಾಳಜಿ, ಆದ್ರೆ ಮಿದುಳು ಎಷ್ಟೊಂದು ಸೆನ್ಸಿಟಿವ್, ಅದರ ಸೇಫ್ಟಿ ಬಗ್ಗೆ ನಿಮಗೆ ಸ್ವಲ್ಪನೂ ಕಾಳಜಿ ಇಲ್ವಲ್ಲ? ಕಣ್ಕಂಡು ಬಿಡಬೇಡ್ರಿ, ಕಾಲ ಇನ್ನೂ ಮಿಂಚಿಲ್ಲ. ಹೆಲ್ಮೆಟ್ ಅನ್ನು ಸರಿಯಾಗಿ ಬಳಸೋ ಕ್ರಮ ಎಂಥದ್ದು ನೋಡಿ, ಸರಿಯಾಗಿ ಬಳಸ್ತಾ ಇದ್ರೆ ಎಂಥ ಅನಾಹುತಗಳಾಗುತ್ತವೆ ಅದನ್ನು ನೋಡ್ರಿ. ರೇ ಮಿಸ್ಟರ್, ಹೆಲ್ಮೆಟ್ ಇರೋದು ನಿಮ್ ಮೊಣಕೆ ರಕ್ಷಣೆಗ. ಏನ ಅದು? ನಿಮ್ ತಲೆಗೆ ಉಪಯೋಗಿಸಕ್ಕೆ ರೀ. ತಲೆ ರಕ್ಷಣೆಗೆ ಉಪಯೋಗಿಸ್ರಿ. ಏನ ತಲೆಗೆ ಹಾಕೊಂಡ್ರಿ ಅದನ್ನ ತಲೆಗೆ ರೀ. ರೇ ರೇ ರೀ ಸ್ವಾಮಿ, ರೇ ಮಹಾರಾಜ್ರೆ, ತಲೆ ಮೇಲೆ ಇರೋದನ್ ಕಿರೀಟ ಅನ್ನೋ ಫೀಲ್ ತಗೋತಾ ಇದ್ದೀರಾ? ಹೌದು, ಅದು ನಿನ್ ತಲೆ ರಕ್ಷಣೆಗೆ ಅಂತಿರೋ ಹೆಲ್ಮೆಟ್ ಅಪ್ಪ. ಇದು ಎಲ್ಲಕ್ಕಿಂತ ವಿಚಿತ್ರ ಕೇಸು. ಹೆಲ್ಮೆಟ್ ಹಾಕೊಂಡ್ ಲೆಕ್ಕನೂ ಅಲ್ಲ, ಬಿಟ್ ಲೆಕ್ಕನೂ ಅಲ್ಲ. ಹೆಲ್ಮೆಟ್ ಧರಿಸುವ ಸರಿಯಾದ ಕ್ರಮ.